ರಾಜಸ್ಥಾನದ ಉದಯಪುರದಲ್ಲಿ ಕನ್ನಯ್ಯ ಎಂಬ ಬಡ ಟೇಲರ್ನ ಕತ್ತು ಸೀಳಿ ಜಿಹಾದಿಗಳು ಪೈಶಾಚಿಕ ಕೃತ್ಯ ಎಸಗಿದ್ದು, ಮತ ಬ್ಯಾಂಕ್ಗಾಗಿ ಜಿಹಾದಿ ಮನೋಸ್ಥಿತಿಯನ್ನ ಪೋಷಿಸುತ್ತಿರುವ ಕಾಂಗ್ರೆಸ್ ನೇತೃತ್ವದ ರಾಜಸ್ಥಾನ ಸರ್ಕಾರವನ್ನ ತಕ್ಷಣವೇ ಬರ್ಖಾಸ್ತಗೊಳಿಸಬೇಕೆಂದು ಬಿಜೆಪಿ ಜಿಲ್ಲಾ ವಕ್ತಾರ ಹಾಗೂ ನ್ಯಾಯವಾದಿ ನಾಗರಾಜ್ ನಾಯ್ಕ ಆಗ್ರಹಿಸಿದರು. ಶುಕ್ರವಾರದಂದು ನಗರದ ಜಿಲ್ಲಾ ಪತ್ರಿಕಾಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡುತ್ತಿದ್ದ ಅವರು, ಕರ್ನಾಟಕದಲ್ಲಿ ಕಲ್ಲಂಗಡಿ ಎಸೆದು ಒಡೆದಾಗ ಗೋಳಿಟ್ಟ ಕಾಂಗ್ರೆಸ್ ನಾಯಕರಿಗೆ, ಅವರ ಕೃಪಾಕಟಾಕ್ಷದಲ್ಲಿ ಬದುಕುತ್ತಿರುವ ಸಾಹಿತಿ ಬುದ್ಧಿಜೀವಿಗಳಿಗೆ ಕತ್ತು ಸೀಳಿ ರಕ್ತ ಚೆಲ್ಲಿದಾಗ ಯಾವುದೇ ನೋವಾಗದಿರೋದು ಅವರ ಮನೋಸ್ಥಿತಿಯನ್ನ ಪ್ರದರ್ಶಿಸುತ್ತಿದೆ. ರಾಹುಲ್ ಗಾಂಧಿಗೆ ಕೇವಲ ಇಡಿ ನೋಟಿಸ್ ಬಂದಾಗ ಕರ್ನಾಟಕದಿಂದ ಡಿಕೆ ಬ್ರದರ್ಸ್, ಸಿದ್ದರಾಮಯ್ಯ ಸೇರಿದಂತೆ ದೇಶದ ಎಲ್ಲೆಡೆಯಿಂದ ಕಾಂಗ್ರೆಸ್ ನಾಯಕರು ದೆಹಲಿಗೆ ದೌಡಾಯಿಸಿದ್ದರು. ಆದರೆ ನನಗೆ ಜೀವ ಬೆದರಿಕೆ ಇದೆ ಎಂದು ಪೊಲೀಸರಿಗೆ ದೂರನ್ನ ನೀಡಿದ್ರು. ಅಶೋಕ್ ಗೆಹ್ಲೋಟ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಸುಮ್ಮನಿದ್ದು ಪೈಶಾಚಿಕ ಕೃತ್ಯ ನಡೆಯಲು ಅವಕಾಶ ಮಾಡಿಕೊಟ್ಟಿರುವುದಕ್ಕೆ ಕಾಂಗ್ರೆಸ್ ಎಲ್ಲಾ ನಾಯಕರಿಗೆ, ಅವರ ಪರ ಸದಾ ವಾದ ಮಾಡುವ ಅರೆಬೆಂದ ಬುದ್ಧಿಜೀವಿಗಳಿಗೆ, ಪ್ರಶಸ್ತಿಗಾಗಿ ಬರೆಯುವ ಅವರ ಕೃಪಾಕಟಾಕ್ಷದಲ್ಲಿ ಬದುಕುವ ಸಾಹಿತಿಗಳಿಗೆ ನಾಚಿಕೆಯಾಗಬೇಕು. ದೇಶ ಎಂದ್ರೆ ಕೇವಲ ರಾಹುಲ್ ಗಾಂಧಿ ಅಷ್ಟೇ ಅಲ್ಲ, ದೇಶದಲ್ಲಿ 130 ಕೋಟಿ ಭಾರತೀಯರು ವಾಸಿಸುತ್ತಾರೆಂಬುದು ಕಾಂಗ್ರೆಸ್ ಅರಿತುಕೊಳ್ಬೇಕು. ರಾಜಸ್ಥಾನದಲ್ಲಿ ನಡೆದ ಈ ಪೈಶಾಚಿಕ ಕೃತ್ಯವನ್ನ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರಾಗಲಿ, ಡಿಕೆ ಬ್ರದರ್ಸ್ ಆಗಲಿ, ಜಿಲ್ಲೆಯವರೇ ಆದ ದೇಶಪಾಂಡೆಯವರಾಗಲಿ ಖಂಡಿಸದಿರೋದು ಅವರ ತುಷ್ಟೀಕರಣ ನೀತಿಯನ್ನ ತೋರಿಸುತ್ತಿದೆ. ಸಿದ್ದರಾಮಯ್ಯರವರ ಸರ್ಕಾರವಿದ್ದಾಗ ಕರ್ನಾಟಕದಲ್ಲೂ 24 ಹಿಂದೂ ಕಾರ್ಯಕರ್ತರನ್ನ ಬಲಿ ಪಡೆಯಲಾಗಿತ್ತು. ಅದಲ್ಲದೆ ಮತಾಂಧ ಸಂಘಟನೆಯಾದ SDPF ಸಂಘಟನೆಯವರ ಮೇಲಿದ್ದ ಕೇಸ್ಗಳನ್ನ ಹಿಂಪಡೆಯಲಾಗಿತ್ತು. ಅದೇ ಜಿಹಾದಿ ಮನೋಸ್ಥಿತಿಯನ್ನ ಕಾಂಗ್ರೆಸ್ ರಾಜಸ್ಥಾನದಲ್ಲೂ ಮುಂದುವರೆಸಿದ್ದು, ದೇಶದ ಅಭದ್ರತೆಗೆ ಕಾರಣವಾಗುತ್ತಿರುವ ರಾಜಸ್ಥಾನ ಸರ್ಕಾರವನ್ನ ಬರ್ಖಾಸ್ತಗೊಳಿಸಬೇಕೆಂದು ನಾಗರಾಜ್ ನಾಯ್ಕರು ಆಗ್ರಹಿಸಿದ್ರು. ಇಲ್ಲಿಂದ ರಾಹುಲ್ ಗಾಂಧಿ ಇಡಿ ನೋಟಿಸ್ ಈಗ ಪ್ರತಿಭಟನೆಗೆ ದೆಹಲಿ ಹೋಗ್ತೀವಿ, ಕನಿಷ್ಠ ಪಕ್ಷ ಡಿಕೆ ಶಿವಕುಮಾರ್ ಆಗಲಿ, ಸಿದ್ದರಾಮಯ್ಯ ಆಗಲಿ, ಜಿಲ್ಲೆಯಲ್ಲಿ ದೇಶಪಾಂಡೆ ಅವರಾಗಲಿ, ರಾಜಸ್ಥಾನದಲ್ಲಿ ನಡೆದಿರುವಂತಹ ಆ ಹೀನಾಯ ಕೃತ್ಯವನ್ನ ಒಂದು ಶಬ್ದಗಳನ್ನಾದ್ರೂ ಖಂಡಿಸುವಂತ ಒಂದು ಔಚಿತ್ಯವನ್ನ ತೋರಿಸಬಹುದಿತ್ತು. ಅದನ್ನು ನೀವು ಮಾಡಲಿಲ್ಲ ಅಂತ ಹೇಳಿದ್ರೆ ಕಾಂಗ್ರೆಸ್ ಇನ್ನು ಮುಂದೆ ಕೈ ಚಿಹ್ನೆಯನ್ನ ಚೇಂಜ್ ಮಾಡಿಕೊಂಡು ಅವ್ರ ಚಿಹ್ನೆಯನ್ನ ಕತ್ತಿಯನ್ನು ಇಟ್ಕೊಳ್ಳೋದು ಒಳ್ಳೇದು ಅಂತ ಅನ್ನಿಸ್ತದೆ. ಯಾವ ಟೇಲರ್ ನನ್ನ ಕೃತಿಗೆಯನ್ನ ಕತ್ತಿ ಹೇಳಿದ್ದೋ ಆ ಕತ್ತಿ ಹೆರದಾಗೂ ಸಹಿತ ಜಿಹಾದಿಗಳ ಕೃತ್ಯವನ್ನ ಖಂಡಿಸದೇ ಇರುವಂತ ಕಾಂಗ್ರೆಸ್ಸಿನ ಮನೋಸ್ಥಿತಿಗೂ ಸಹಿತ ನಮ್ಮ ಧಿಕ್ಕಾರ ಇರಲಿ ಎನ್ನುವಂತ ಒಂದು ಮಾತನ್ನ ಹೇಳ್ತಾ ಇದ್ದೆ. ಘೋಷಣೆಗಳನ್ನ ಕೂಗ್ತೀರಿ, ಇಲ್ಲಿಯ ಡಿಕೆ ಬ್ರದರ್ಸ್ ದೆಹಲಿವರೆಗೆ ಹೋಗಿ ಮುಟ್ಕೊಳ್ತಾರೆ, ಆದ್ರೆ ಕನಯ್ಯ ಎಂಬಂತ ಒಬ್ಬ ಬಡ ಒಂದು ಟೇಲರ್ ತನಗೆ ಜೀವ ಬೆದರಿಕೆ ಇದೆ ಸ್ವಾಮಿ, ರಕ್ಷಣೆ ಕೊಡಿ ಅಂತ ಹೇಳಿ ಪೊಲೀಸರಿಗೆ ಅಂಗರಾಚಿದ್ರು ಸಹಿತ, ಕನಿಷ್ಠ ಪಕ್ಷಕ್ಕೆ ಆ ವೋಟ್ನಲ್ಲಿ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಅನ್ನು ಸಹಿತ ನಿಯುಕ್ತಿ ಮಾಡದೆ ಅವನ ಸಾವಿಗೆ ಕಾರಣರಾದಂತವರು ಆ ಎರಡು ಭಯೋತ್ಪಾದಕರಷ್ಟೇ ಅಲ್ಲ, ಕಾಂಗ್ರೆಸ್ ಸಹಿತ ಕಾರಣೀಕರ್ತರು. ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರ ಸರ್ಕಾರ ಇರುವಂತಹ ಸಂದರ್ಭದಲ್ಲಿ ಕಳೆದ 4 ವರ್ಷಗಳ ಹಿಂದೆ 24ಕ್ಕಿಂತಲೂ ಹೆಚ್ಚು ಹಿಂದೂ ಕಾರ್ಯಕರ್ತರ ಬಲಿಯನ್ನ ಆಕ್ರೋಶವನ್ನ ಜಿಹಾದಿಗಳು ತೆಗೆದುಕೊಂಡಿದ್ದಾರೆ. ಅವರ ಮೇಲೆ ಕ್ರಮ ಕೈಗೊಳ್ಳುವುದು ಹೋಗಲಿ, SDPI ಮತ್ತು ಇನ್ನಿತರ ಈ ಕಾರ್ಯಕರ್ತರ ಮೇಲೆ ಇರುವಂತಹ ಕ್ರಿಮಿನಲ್ ಕೇಸ್ಗಳನ್ನ ಹಿಂತೆಗೆದುಕೊಳ್ಳುವುದರ ಮುಖಾಂತರ ಜಿಹಾದಿ ಮನೋಸ್ಥಿತಿಯನ್ನ ಬೆಳೆಸಿದಂತವರು ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಮತ್ತು ಅವರ ಪಟಾಲ ಕಾಂಗ್ರೆಸ್. ಅವರ ಘೋಷಣೆಯಲ್ಲಿ ಇರತಕ್ಕಂತಹ ಪ್ರಶಸ್ತಿಗಾಗಿಯೇ ಒಂದಿಷ್ಟು ಬರೀತಕ್ಕಂತಹ ಪ್ರಶಸ್ತಿ ವೀರರು, ಸಾಹಿತಿಗಳು ಮತ್ತು ಪ್ರಗತಿಪರರು ಅಂತ ಹೇಳ್ಕೊಳ್ತಕ್ಕಂಥವ್ರು ಕೆಲವರು ಎಲ್ಲರೂ ಅಲ್ಲ. ಸೊ ಇವರೆಲ್ಲರ ಚಿತಾವಣೆ ಮುಖಾಂತರ, ಇವರೆಲ್ಲರ ದಿವ್ಯ ಮೌನದ ಮುಖಾಂತರ, ಇವರೆಲ್ಲರ ಪ್ರೋತ್ಸಾಹದ ಮುಖಾಂತರ ಇವತ್ತು ಜಿಹಾದಿ ಮನಸ್ಸು ಈ ದೇಶದಲ್ಲಿ ಬೆಳೀಲಿಕ್ಕೆ ಸಾಧ್ಯ ಆಯಿತು. ಆ ಮುಖಾಂತರ ಒಬ್ಬರ ಬಡವನ ಕುತ್ತಿಗೆಯನ್ನು ಕತ್ತರಿಸಿದ್ದೀನಿ. ಯಾರು ಮುಸ್ಲಿಮರ ವಿರುದ್ಧ ಹೋರಾಟ ಮಾಡದಂತವನು, ಜಿಹಾದಿಗಳ ವಿರುದ್ಧ ಹೋರಾಟ ಮಾಡದಂತವನು, ಅವರಿಗೆ ಪ್ರತಿಕಾರ ತೀರಿಸಿಕೊಂಡವನು ಇವ್ರು ಯಾರು ಅಲ್ಲ. ತನ್ನ ಹೊಟ್ಟೆಯನ್ನ ಹೊರೆದುಕೊಳ್ತಕ್ಕಂತಹ ಆ ಮುಖಾಂತರ ತನ್ನ ಬೆವರಿನ ಹಣದಿಂದ ತನ್ನ ಮಕ್ಕಳನ್ನ ಸಾಕ್ತೀನಿ ಅಂತ ಹೇಳಿಕೊಂಡು ಕುಳಿತಂತ ಒಬ್ಬ ಶ್ರಮಿಕನ ಕುತ್ತಿಗೆಯನ್ನ ಏನು ಇಲ್ಲದೆ ನೀವು ಕತ್ತರಿಸ್ತೀರಿ ಅಂತ ಹೇಳಿದ್ರೆ ಈ ಒಂದು ಜಿಹಾದಿ ಮನೋಸ್ಥಿತಿಗೆ ನಮ್ಮ ಧಿಕ್ಕಾರವಿರಲಿ ಅಂತ ಹೇಳಿ ಜಿಲ್ಲಾ ಬಿಜೆಪಿ ಹೇಳುತ್ತದೆ, ಧಿಕ್ಕಾರವನ್ನ ಕೂಗ್ತದೆ, ಧಿಕ್ಕಾರವನ್ನ ಹೇಳುತ್ತದೆ. ಇನ್ನಾದರೂ ಸಹಿತ ಡಿಕೆ ಬ್ರದರ್ಸ್, ಡಿಕೆ ಶಿವಕುಮಾರ್ ಅವರು ನನ್ನ ಬ್ರದರ್ಸ್ ಅಂತ ಹೇಳಿ ಏನು ಕರೀತಾರಲ್ಲ ಅದನ್ನು ಇನ್ನಾದರೂ ಹೇಳಿ ಅವರು ಬಂದ್ ಮಾಡಲಿ. ಇಲ್ಲಿಂದ ರಾಹುಲ್ ಗಾಂಧಿ ಇಡಿ ನೋಟಿಸ್ ಈಗ ಪ್ರತಿಭಟನೆಗೆ ದೆಹಲಿಗೆ ಹೋಗ್ತೀರಿ, ಕನಿಷ್ಠ ಪಕ್ಷ
ಪಕ್ಷ ಡಿ ಕೆ ಶಿವಕುಮಾರ್ ಆಗ್ಲಿ, ಸಿದ್ದರಾಮಯ್ಯ ಆಗ್ಲಿ, ಜಿಲ್ಲೆಯಲ್ಲಿ ದೇಶಪಾಂಡೆ ಅವರಾಗ್ಲಿ, ರಾಜಸ್ಥಾನದಲ್ಲಿ ನಡೆದಿರುವಂತಹ ಹೀನಾಯ ಕೃತ್ಯವನ್ನ ಒಂದು ಶಬ್ದಗಳನ್ನಾದರೂ ಖಂಡಿಸುವಂತ ಒಂದು ಔಚಿತ್ಯವನ್ನ ತೋರಿಸಬಹುದಿತ್ತು, ಅದನ್ನು ನೀವು ಮಾಡಿಲ್ಲ ಅಂತ ಹೇಳಿದ್ರೆ ಕಾಂಗ್ರೆಸ್ ಇನ್ನು ಮುಂದೆ ಕೈ ಚಿಹ್ನೆಯನ್ನ ಚೇಂಜ್ ಮಾಡಿಕೊಂಡು ಅವ್ರ ಚಿಹ್ನೆಯನ್ನ ಕತ್ತಿಯನ್ನು ಇಟ್ಕೊಳ್ಳೋದು ಒಳ್ಳೇದು ಅಂತ ಅನಿಸ್ತದೆ. ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ಮುಖಂಡ ಮನೋಜ್ ಭಟ್, ಬಿಜೆಪಿ ನಗರಾಧ್ಯಕ್ಷ ನಾಗೇಶ್ ಕುರುಡೇಕರ್, ಮಾಧ್ಯಮ ಸಂಚಾಲಕ ನ್ಯಾಯವಾದಿ ನಿತಿನ್ ರಾಯ್ಕರ್, ಮಾಧ್ಯಮ ಸಹಸಂಚಾಲಕಿ ರೋಶನಿ ಮಾಳ್ಸೇಕರ್ ಉಪಸ್ಥಿತರಿದ್ದರು. ಉರ್ದು ಅಕ್ಷರ ಅಳವಡಿಕೆ ವಿವಾದದಿಂದಾಗಿ ಭಟ್ಕಳ ಪ್ರಕ್ಷುಬ್ಧ ಸ್ಥಿತಿಗೆ ಜಾರಲು ಭಟ್ಕಳ ಪುರಸಭೆಗೆ ನೇರ ಕಾರಣವಾಗಿದ್ದು ಅದರ ಅಧ್ಯಕ್ಷ ಫರ್ವೇಜ್ ಕಾಶಿಂಜಿ ಈ ಕೂಡಲೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಭಟ್ಕಳ ಬಿಜೆಪಿ ಮಂಡಳ ಆಗ್ರಹಿಸಿದೆ. ಈ ಕುರಿತು ಶುಕ್ರವಾರ ಬೆಳಿಗ್ಗೆ ಭಟ್ಕಳ ಬಿಜೆಪಿ ಮಂಡಳದ ಅಧ್ಯಕ್ಷ ಸುಬ್ರಾಯ್ ದೇವಾಡಿಗ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಪುರಸಭಾ ಅಧ್ಯಕ್ಷರು ಪುರಸಭೆಯನ್ನ ತಮ್ಮ ವೈಯಕ್ತಿಕ ಆಸ್ತಿ ಎಂದು ಭಾವಿಸಿದ್ದಾರೆ. ಪುರಸಭೆಯಲ್ಲಿ ಯಾವುದೇ ಠರಾವು ಬರೆಯದೆ ಕಾಮಗಾರಿ ಆದೇಶವೂ ಇಲ್ಲದೆ ಉರ್ದು ಫಲಕ ಅಳವಡಿಸಲು ಮುಂದಾಗಿದ್ದಾರೆ. ಕಾನೂನು ಉಲ್ಲಂಘಿಸಿ ಉದ್ವಿಗ್ನತೆಗೆ ಕಾರಣವಾಗಿರುವ ಪುರಸಭಾ ಆಡಳಿತ ಮಂಡಳಿಯನ್ನ ಸರ್ಕಾರ ಈ ಕೂಡಲೇ ವಜಾಗೊಳಿಸಬೇಕೆಂದು ಆಗ್ರಹಿಸಿದರು. ಶಾಸಕ ಸುನಿಲ್ ನಾಯ್ಕ್ ಸರ್ಕಾರ ಮಟ್ಟದಲ್ಲಿ ಪ್ರಯತ್ನಿಸಿ ಉರ್ದು ಫಲಕವನ್ನ ತೆರವುಗೊಳಿಸಿದ್ದಾರೆ. ಅವರಿಗೆ ಪಕ್ಷವು ಅಭಿನಂದನೆಯನ್ನ ಸಲ್ಲಿಸುತ್ತದೆ. ಆದರೆ ಪುರಸಭಾ ವಿರುದ್ಧ ಕ್ರಮ ಕೈಗೊಳ್ಳಲು ಆಗ್ರಹಿಸಬೇಕಾದ ಎಸ್ಡಿಪಿಐ ಸಂಘಟನೆ ಶಾಸಕರ ವಿರುದ್ಧ ಅಭಿವೃದ್ಧಿಯ ವಿಷಯದಲ್ಲಿ ಆರೋಪ ಹೊರಿಸಿದೆ. ಹೆದ್ದಾರಿಯಲ್ಲಿ ಮಳೆಯ ನೀರು ತುಂಬಿಕೊಳ್ಳಲು ಶಾಸಕರು ಕಾರಣರಲ್ಲ ಎಂದಿರುವ ಅವರು, ರಿಕ್ಷಾ ಚಾಲಕರಿಗೆ ಅನುಕೂಲ ಮಾಡಿಕೊಡಲು ನಿರ್ಮಿಸಲಾದ ಶೆಡ್ ಅನ್ನ ತೆರವುಗೊಳಿಸುವಂತೆ ಇನಾಯತುಲ್ಲಾ ಶಾಬಂದ್ರಿ ಒತ್ತಾಯಿಸುತ್ತಾರೆ. ಕಾನೂನು ಅನುಷ್ಠಾನಗೊಳಿಸೋದಾದ್ರೆ ನಮ್ಮ ಅಭ್ಯಂತರ ಏನೂ ಇಲ್ಲ, ಭಟ್ಕಳದಲ್ಲಿನ ಅನಧಿಕೃತ ಕಟ್ಟಡಗಳನ್ನು ತೆರವುಗೊಳಿಸಲಿ ಎಂದರು. ಭಟ್ಕಳ ಪುರಸಭಾ ಉರ್ದು ವಿವಾದದ ಬಗ್ಗೆ ಕಾಂಗ್ರೆಸ್ ಮುಖಂಡರು ಮಾತನಾಡಿಲ್ಲ, ಅವರು ಸುಮ್ಮನಿರೋದು ಏಕೆ ಎಂದು ಪ್ರಶ್ನಿಸಿದರು. ಉರ್ದು ನಾಮಫಲಕವನ್ನು ಅಳವಡಿಸಲಾಗಿದೆ. ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಆ ಪುರಸಭೆಯಲ್ಲಿ ಸಂಬಂಧಪಟ್ಟ ಒಂದು ನಡವಳಿ ಇರ್ತದೆ. ಇಲ್ಲಿ ಪುರಸಭೆ ಅಧ್ಯಕ್ಷರಾದಂತಹ ಪರ್ವೇಜ್ ಕಾಸಿಂಜಿ ಅವರು ಯಾವುದೇ ರೀತಿಯ ಸಾಮಾನ್ಯ ಜ್ಞಾನದ ತಿಳುವಳಿಕೆ ಇಲ್ಲದ ರೀತಿ ತಮ್ಮ ದುಂಡಾವರ್ತನೆಯನ್ನು ತೋರಿದ್ದಾರೆ. ಅಂದರೆ ಒಂದು ಬೋರ್ಡ್ ಅಳವಡಿಸಬೇಕಾದ್ರೆ ಒಂದು ಪುರಸಭೆ ಸಾಮಾನ್ಯ ಸಭೆಯಲ್ಲಿ ಟರಾವ್ ಆಗಬೇಕಿತ್ತು, ಟರಾವ್ ಸಹಿತ ಇಲ್ಲದೆ ಮತ್ತೆ ಅದಕ್ಕೆ ವರ್ಕ್ ಆರ್ಡರ್ ಕೊಡದೆ ಎಲ್ಲವನ್ನ ಸಭೆಯ ನಿಯಮವನ್ನು ಎಲ್ಲವನ್ನು ಗಾಳಿಗೆ ತೂರಿ ಅವರು ಈ ಕೆಲಸವನ್ನು ಮಾಡಿದ್ದಾರೆ. ಇದರಿಂದ ಭಟ್ಕಳ ತುಂಬ ಪ್ರಕ್ಷುಬ್ಧ ಪರಿಸ್ಥಿತಿಗೆ ಹೋಗಿತ್ತು. ಪುರಸಭೆ ಅಧ್ಯಕ್ಷರಿಗೆ ಕಾನೂನು ಅರಿವು ಇಲ್ವಾ? ಹಾಗಾದ್ರೆ ಅಥವಾ ಅವರಿಗೆ ಒಂದು ಸಾಮಾನ್ಯ ನಾಗರಿಕ ಇರುವಂತಹ ಒಂದು ಕನಿಷ್ಠ ಜವಾಬ್ದಾರಿನೂ ಇಲ್ವಾ? ಅವರು ಮೀಟಿಂಗ್ ನಲ್ಲಿ ಇತರೆ ಸದಸ್ಯರ ಅಭಿಪ್ರಾಯಗಳನ್ನ ಗಣನೆಗೆ ತೆಗೆದುಕೊಳ್ಳದೇ ಇರುವಂತದ್ದು, ಮತ್ತೆ ಬೇರೆ ಕಂದಾಯ ಅಧಿಕಾರಿಗಳು ಬೋರ್ಡ್ ತವರು ಬಂದಾಗ ಅವರಿಗೆ ಧಮಕಿ ಹಾಕದ ರೀತಿಯಲ್ಲಿ ನೀವು ಯಾವ ರೀತಿ ತೆಗೆದು ಧಮಕಿ ಹಾಕದ ರೀತಿಯಲ್ಲಿ ಮಾತಾಡೋದು ಇಂಥದ್ದನ್ನು ನೋಡಿದ್ರೆ ಅವರು ಪುರಸಭೆಯನ್ನು ತಮ್ಮ ವೈಯಕ್ತಿಕ ಆಸ್ತಿ ಅಂತ ಹೇಳಿ ಮಾಡ್ಕೊಂಡಾರ ಅಂತೇಳಿ ನಾವು ಹೇಳ್ಬೇಕಾಗ್ತದೆ. ಇಂಥ ಅಧ್ಯಕ್ಷರಿಗೆ ಈ ರೀತಿ ಕಾನೂನು ಮೀರಿ ಕೆಲಸ ಮಾಡಿದಂತ ಅಧ್ಯಕ್ಷರಿಗೆ ಆ ಕುರ್ಚಿಯಲ್ಲಿ ಕೂತ್ಕೊಳ್ಳಿಕ್ಕೆ ಯಾವುದೇ ಅರ್ಹತೆ ಇಲ್ಲ. ಅವರು ಈ ಕ್ಷಣದಲ್ಲಿ ಪುರಸಭೆ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು. ಅವುಗಳನ್ನು ಗಾಳಿಗೆ ತೂರಿ ಈ ಕೆಲಸ ಮಾಡಿದಂತ ಭಟ್ಕಳ ಪುರಸಭೆಯನ್ನ ಸರ್ಕಾರ ವಜಾ ಮಾಡಿ ಆಡಳಿತ ಅಧಿಕಾರಿಯನ್ನು ನೇಮಿಸಬೇಕಂತೇಳಿ ಭಾರತೀಯ ಜನತಾ ಪಕ್ಷ ನಾವು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇವೆ. ಮತ್ತೆ ನಮ್ಮ ಶಾಸಕರಾದಂತಹ ಸುನಿಲ್ ನಾಯ್ಕರು ಈ ಒಂದು ಘಟನೆಯನ್ನ ತುಂಬಾ ಮುತುವರ್ಜಿ ವಹಿಸಿ ಸರ್ಕಾರದ ಮಟ್ಟದಲ್ಲಿ ಸಾರ್ವಜನಿಕರಲ್ಲಿ ಯಾವುದೇ ರೀತಿ ಗೊಂದಲದ ಹಾಗೆ ಯಾವುದೇ ಅಹಿತಕರ ಘಟನೆ ನಡೆದ ಹಾಗೆ ಈ ಉರ್ದು ಬೋರ್ಡ್ ಅನ್ನ ತೆರವುಗೊಳಿಸಿದ್ದಾರೆ. ಅವರಿಗೆ ನಾನು ಭಾರತೀಯ ಜನತಾ ಪಾರ್ಟಿ ಭಟ್ಕಳ ಘಟಕದ ಪರವಾಗಿ ತುಂಬ ಹೃದಯದಿಂದ ಅಭಿನಂದನೆ ಸಲ್ಲಿಸುತ್ತಿದ್ದೇನೆ. ಇನ್ನೊಂದು ವಿಷಯ ಹೇಳಬೇಕು ಅಂತ ಹೇಳಿದ್ರೆ, ಎಸ್ ಡಿ ಪಿ ಐನವರು ಶಾಸಕರ ವಿರುದ್ಧ ಒಂದು ದೂರನ್ನು ಕೊಟ್ಟಿದ್ದಾರೆ. ಅವರು ದೂರು ಕೊಡಬೇಕಾಗಿದ್ದು ಮೊದಲನೇದಾಗಿ ಕಾನೂನನ್ನು ಗಾಳಿ ತೂರು ಕೆಲಸ ಮಾಡಿದಂತ ಪುರಸಭೆ ಅಧ್ಯಕ್ಷರ ಮೇಲಾಗಿ ಆ ಬಗ್ಗೆ ಹೆಚ್ಚಿಗೆ ಮಾತಾಡೋ ಅವಶ್ಯಕತೆ ಇಲ್ಲ. ಯಾಕಂತ ಹೇಳಿದ್ರೆ ಅದರಲ್ಲಿ ಇರುವಂತವ್ರೆಲ್ಲರೂ ಎಲ್ಲ ಅಕ್ರಮ ಕಾನೂನು ಬಾಹಿರ ಚಟುವಟಿಕೆಗಳು ತೊಡಗಿರುವಂಥದ್ದು. ನ್ಯಾಷನಲ್ ಹೈವೇಲಿ ಮಳೆಗಾಲದ ನೀರು ಹೊರಟೋಗ್ತದೆ, ಚರಂಡಿ ಮಾಡಲಿಲ್ಲ ಅಂತ ಹೇಳ್ತಾರೆ. ನ್ಯಾಷನಲ್ ಹೈವೇಲಿ ಇನ್ನೂ ತನಕ ನ್ಯಾಷನಲ್ ಹೈವೇ ಕೆಲಸ ಮುಗಿದಿಲ್ಲ, ನೀರು ಹಾರದೋಗುದು, ಚರಂಡಿ ಇಲ್ಲದೆ ಇರೋದು ಪ್ರತಿ ವರ್ಷ ನಡೀತದೆ. ಅದಕ್ಕೆ ಶಾಸಕರು ಹೆಂಗೆ ಜವಾಬ್ದಾರಿ ಇರ್ತದೆ? ಶಾಸಕರು ಅದಕ್ಕೆ ಯಾವಾಗ ಹೊಣೆ ಮಾಡಬೇಕಾಗ್ತದೆ? ಶಾಸಕರು ಅಭಿವೃದ್ಧಿ ಮಾಡಲಿಲ್ಲ ಅಂತ ಹೇಳಿದರೆ, ಶಾಸಕರು ಅಭಿವೃದ್ಧಿ ಕೆಲಸಗಳು ಈಗಾಗಲೇ ತಾಲೂಕು ಅಂತ ಎಷ್ಟುಗಳು ಆಗಿವೆ, ಏನೇನು ಆಗ್ತೇವೆ ಅಂತ ಕೇಳಿ ಎಲ್ಲರೂ ದಿನ ಬೆಳಗಾದರೂ ಪತ್ರಿಕೆಯಲ್ಲಿ, ಟಿವಿಯಲ್ಲಿ, ಮಾಧ್ಯಮದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೆ. ಅವರು ಈ ತರ ಒಂದು ಚುಲ್ಲುಕ್ಕೆ ಹೇಳಿಕೆ ನಿಲ್ಲಿಸಬೇಕು. ಇನ್ನೊಂದು, ಇನಾಯತುಲ್ಲಾ ಶಾಬಂದ್ರಿ ಅವರು ಶಾಸಕರು ಇವರಿಗೆ ರಿಕ್ಷಾ ಡ್ರೈವರ್ಗೆ ಮಾಡಿಕೊಟ್ಟಂತ ಒಂದು ಇದು ರಿಕ್ಷಾ ಶೆಡ್ ಅನ್ನು ಅದು ಸಹಿತ ಕಾನೂನು ಬಾಹಿರ, ಅದನ್ನು ತೆಗಿಬೇಕು, ತೆಗಿತೇವೆ ಅನ್ನೋ ಮಾತನ್ನು ಹೇಳಿದ್ದಾರೆ. ತೆಗಿಲಿ ಅವರು, ಕಾನೂನು ಬಾಹಿರ ಆದ್ರೆ ಅದು ಅದನ್ನು ತೆಗಿಲಿ, ತೆಗಲಿಕ್ಕೆ ನಮ್ದು ಏನು ಅರ್ಥ ಅದು. ಆದ್ರೆ ಅದನ್ನು ಮಾಡಿಕೊಟ್ಟದ್ದು ಒಂದಿಷ್ಟು ರಿಕ್ಷಾ ಡ್ರೈವರ್ಗೆ ಅನುಕೂಲ ಆಗಲಿ ಅಂತ ಹೇಳಿ ಮಾಡ್ತದೆ. ಹಾಗೆ ಕಾನೂನು ಬಾಹಿರವಾಗಿ ಅದನ್ನು ತೆಗಿಲಿಕ್ಕೆ ಹೋದ್ರೆ ಭಟ್ಕಳದಲ್ಲಿ ಸಾಕಷ್ಟು ಇಲ್ಲೀಗಲ್ ಕಟ್ಟಡಗಳಿವೆ.
ಪುರಸಭೆ ಅಧ್ಯಕ್ಷರದೇ ಇಲ್ಲಿಗಲ್ ಕಟ್ಟ ಅದನ್ನೆಲ್ಲ ಮೊದಲು ಕರೆಯಬೇಕು, ನಂತರ ಈ ರಿಕ್ಷಾ ಸ್ಟ್ಯಾಂಡನ್ನು ತೆಗಲಿಕ್ಕೆ ಅವ್ರು ಮುಂದುವರಿಸಬೇಕು. ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಗೋವಿಂದ್ ನಾಯ್ಕ್, ಕಾರ್ಯದರ್ಶಿ ಶಿವಾನಿ ಶಾಂತಾರಾಮ್, ಭಾಸ್ಕರ್ ದೈಮನೆ, ಮೋಹನ್ ನಾಯ್ಕ್, ರಾಜೇಶ್ ನಾಯ್ಕ್, ದಿನೇಶ್ ನಾಯ್ಕ್, ಸುರೇಶ್ ನಾಯ್ಕ್, ಪ್ರಮೋದ್ ಜೋಶಿ, ಶ್ರೀಕಾಂತ್ ನಾಯ್ಕ್, ಉದಯ್ ನಾಯ್ಕ್, ಸತೀಶ್ ನಾಯ್ಕ್ ಉಪಸ್ಥಿತರಿದ್ದರು. ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಮಲ್ಟಿಸ್ಕಿಲ್ಸ್ ಎಜುಕೇಷನ್ನಲ್ಲಿ ಅಧ್ಯಯನ ಮಾಡಿ ಮತ್ತು ಪ್ರಪಂಚದಾದ್ಯಂತ ಕೆಲಸ ಮಾಡುವ ಅವಕಾಶವನ್ನ ಪಡೆಯಿರಿ. ಉಜ್ವಲವಾದ ವೃತ್ತಿ ಜೀವನವನ್ನ ಹೊಂದಲು ನಿಮ್ಮ ಭವಿಷ್ಯವನ್ನ ಶಾಶ್ವತವಾಗಿ ಪರಿವರ್ತಿಸುವ ಅತ್ಯುತ್ತಮ ಸಂಸ್ಥೆ ನಾವಾಗಿದ್ದೇವೆ. ನಾವು ಹಾಸ್ಪಿಟಾಲಿಟಿ ಮತ್ತು ಫ್ಯಾಷನ್ ಡಿಸೈನಿಂಗ್ ಕ್ಷೇತ್ರದಲ್ಲಿ ಉದ್ಯೋಗ ಆಧಾರಿತ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳನ್ನ ನೀಡುತ್ತೇವೆ. ವಿಮಾನ ನಿಲ್ದಾಣಗಳು, ಕ್ರೂಸ್ ಲೈನ್ಗಳು, ಪ್ರಯಾಣ, ಪ್ರವಾಸೋದ್ಯಮ, ಟಾಪ್ ಸ್ಟಾರ್ ಹೋಟೆಲ್ಗಳು, ಫ್ಯಾಷನ್ ಮತ್ತು ಗಾರ್ಮೆಂಟ್ಸ್ ಉದ್ಯಮದಲ್ಲಿ 100% ಉದ್ಯೋಗದ ಭರವಸೆ ನೀಡುತ್ತೇವೆ. ಉತ್ತಮ ಗುಣಮಟ್ಟದ ಶಿಕ್ಷಣವನ್ನ ಖಚಿತಪಡಿಸಿಕೊಳ್ಳಲು ನಾವು ಎಸಿ, ಎಲ್ಸಿಡಿ ಸ್ಕ್ರೀನ್, ವೈಫೈ ಮತ್ತು ಆಡಿಯೋ ವಿಷುವಲ್ಗಾಗಿ ಬ್ಲೂಟೂತ್ ಸಂಪರ್ಕದೊಂದಿಗೆ ಸ್ಮಾರ್ಟ್ ತರಗತಿಗಳನ್ನು ಹೊಂದಿದ್ದೇವೆ. ಪ್ರಾಯೋಗಿಕ ಕೌಶಲ್ಯಗಳಿಗಾಗಿ ನಾವು ಸಂಪೂರ್ಣ ಸುಸಜ್ಜಿತ ಫುಡ್ ಅಂಡ್ ಬೇವರೇಜ್ ಪ್ರೊಡಕ್ಷನ್ ಲ್ಯಾಬ್ ಅನ್ನ ಎಲ್ಲಾ ಸುರಕ್ಷತೆ ಮತ್ತು ನೈರ್ಮಲ್ಯ ಮಾನದಂಡಗಳೊಂದಿಗೆ ನಿರ್ವಹಿಸಿದ್ದೇವೆ. ಫುಡ್ ಅಂಡ್ ಬೇವರೇಜ್ ಸರ್ವಿಸ್ಗೋಸ್ಕರ ರೆಸ್ಟೋರೆಂಟ್ ಸೆಟಪ್, ಬಾರ್ಟೆಂಡಿಂಗ್ ಲ್ಯಾಬ್ ಮತ್ತು ಫ್ಯಾಷನ್ ಡಿಸೈನಿಂಗ್ ಲ್ಯಾಬ್ಗಳಿವೆ. ಸ್ಕಿಲ್ ಇಂಡಿಯಾ, ಪ್ರವಾಸೋದ್ಯಮ ಮತ್ತು ಹಾಸ್ಪಿಟಾಲಿಟಿ ಕೌನ್ಸಿಲ್ ಮತ್ತು ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾದಂತಹ ಸರ್ಕಾರಿ ಮತ್ತು ವೃತ್ತಿಪರ ಕೌಶಲ್ಯ ಸಂಸ್ಥೆಗಳಿಂದ ನಾವು ಅನುಭವಿ ಉಪನ್ಯಾಸಕರ ಸಮಿತಿಯನ್ನ ಪ್ರಮಾಣೀಕರಿಸಿದ್ದೇವೆ. ನಮ್ಮ ಹೆಚ್ಚಿನ ವಿದ್ಯಾರ್ಥಿಗಳು ಅಂತಾರಾಷ್ಟ್ರೀಯ ಕ್ರೂಸ್ ಲೈನ್ಗಳು, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು, ಟಾಪ್ ಸ್ಟಾರ್ ಹೋಟೆಲ್ಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ. ನಮ್ಮ ಹೆಚ್ಚಿನ ಫ್ಯಾಷನ್ ಡಿಸೈನಿಂಗ್ ಮತ್ತು ಹಾಸ್ಪಿಟಾಲಿಟಿ ವಿದ್ಯಾರ್ಥಿಗಳು ತಮ್ಮದೇ ಆದ ಅಂಗಡಿಗಳು, ಬೇಕರಿಗಳು, ಹೋಟೆಲ್ಗಳು, ರೆಸ್ಟೋರೆಂಟ್ಗಳು, ಹೋಮ್ಸ್ಟೇಗಳು, ಕ್ಯಾಟರಿಂಗ್ ಸೇವೆಗಳು ಮತ್ತು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಗಳನ್ನು ಪ್ರಾರಂಭಿಸುವ ಮೂಲಕ ಉದ್ಯಮಿಗಳಾಗಿ ಮಾರ್ಪಟ್ಟಿದ್ದಾರೆ. ಪ್ರವೇಶಗಳು ಆರಂಭವಾಗಿವೆ. ಎಸ್ಎಸ್ಎಲ್ಸಿ, ಪಿಯುಸಿ, ಐಟಿಐ, ಡಿಪ್ಲೊಮಾ, ಪದವಿ ಪಾಸ್ ಫೇಲ್ ಆದವರು ಇಂದೇ ಸಂಪರ್ಕಿಸಿ. ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ಶ್ರೀ ದತ್ತಪ್ರಸಾದ್ ಕಾಂಪ್ಲೆಕ್ಸ್, 4ನೇ ಮಹಡಿ, ಗ್ರೀನ್ ಸ್ಟ್ರೀಟ್, ಕಾರ್ವಾರ್, ಉತ್ತರ ಕನ್ನಡ, ಕರ್ನಾಟಕ. ಕಾಂಟ್ಯಾಕ್ಟ್ ನಂಬರ್ 0838233233, 6361210993, 9742832593. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ ಒಂದು ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಯೇ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್, ಕಾರ್ವಾರ್.
ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ. ಓಂ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯಾಲಯ, ನಿಮ್ಮ ಜೀವನವನ್ನು ಸುಖಕರವಾಗಿರಿಸಿಕೊಳ್ಳಿ. ನೀವು ಎಂದೆಂದು ನೋಡಿರದ ಮಹಾಮಾಂತ್ರಿಕರು ಪಂಡಿತ್ ಸುರೇಶ್ ಭಟ್ ಗುರುಜಿ, ಮಾತಾ ರುದ್ರಕಾಳಿ ದೇವಿಯ ಆರಾಧಕರು. ಪ್ರತಿಯೊಬ್ಬರಿಗೂ ಗುರಿ ಇರುತ್ತದೆ, ಆದರೆ ಗುರು ಇರುವುದಿಲ್ಲ. ಹಾಗೆ ಪ್ರತಿಯೊಬ್ಬರಿಗೂ ಸಮಸ್ಯೆಗಳಿರುತ್ತವೆ, ಆದರೆ ಪರಿಹಾರ ಸಿಗದೆ ನೊಂದಿರುತ್ತಾರೆ. ಇದರಿಂದ ಮುಕ್ತಿ ಪಡೆಯಲು ಇಲ್ಲಿದೆ ದಿವ್ಯ ಮಾರ್ಗ, ಅದೇ ಓಂ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯಾಲಯ ಮಹಾಮಾಂತ್ರಿಕರು. ಕಠೋರ ಜ್ಞಾನ ಭಂಡಾರ ಜಪಸಿದ್ಧಿಯಿಂದ ಯಾಗ ಯಜ್ಞ ಹವನ ಹೋಮಗಳ ಮೂಲಕ ಸತಿಪತಿ ವಿರಸ, ಡಿವೋರ್ಸ್ ಪ್ರಾಬ್ಲಮ್, ಆರೋಗ್ಯ ಸಮಸ್ಯೆ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಇಷ್ಟಪಟ್ಟವರು ನಿಮ್ಮಂತೆ ಆಗಲು, ಮಾಟ ಮಂತ್ರ ತಡೆ, ಶತ್ರುಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ಎಲ್ಲಾ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇರಳ ಹಾಗೂ ಕೊಳ್ಳೇಗಾಲದ ರುಂಡ ಮಾಲಿನಿ ಪೂಜಾ ಶಕ್ತಿಯಿಂದ ಕೇವಲ 5 ದಿನಗಳಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ಪರಿಹಾರದಲ್ಲಿ ಚಾಲೆಂಜ್, ನುಡಿದಂತೆ ನಡೆಯುವರು. ಫೋನಿನ ಮೂಲಕ ಪರಿಹಾರ ತಿಳಿಸುತ್ತಾರೆ. ಮೊಬೈಲ್ ಸಂಖ್ಯೆ 9944589688. ಪೇನ್ ಕ್ಲಿನಿಕ್, ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು, ಡ್ರೈ ವೀಡಿಂಗ್ ಫಾರ್ ಟ್ರಿಗರ್ ಪಾಯಿಂಟ್ಸ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್, ಸ್ಟ್ರೋಕ್, ನ್ಯೂರೋ ಡೆವಲಪ್ಮೆಂಟ್, ಲೇಸರ್, ವ್ಯಾಕ್ಸ್, ಸ್ಪೈನಲ್ ಟ್ರಾಕ್ಷನ್, ಟ್ರಾನ್ಸ್ಕ್ಯೂಟೇನಿಯಸ್ ಎಲೆಕ್ಟ್ರಿಕಲ್ ನರ್ವ್ ಸ್ಟಿಮ್ಯುಲೇಷನ್, ಪಲ್ಸ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಥೆರಪಿ, ನರ್ವ್ ಅಂಡ್ ಮಸಲ್ ಸ್ಟಿಮ್ಯುಲೇಷನ್, ನ್ಯೂರಲ್ ಅಂಡ್ ಜಾಯಿಂಟ್ಸ್ ಮೊಬೈಲೈಸೇಷನ್, ಪೋಸ್ಟ್ ನತಾಲ್ ಎಕ್ಸರ್ಸೈಸ್ ಟ್ರೈನಿಂಗ್, ಮಿಯೋಫೇಶಿಯಲ್ ರಿಲೀಸ್ ಆಫ್ ಫೇಸಿಯಾ, ನ್ಯೂರೋಲಾಜಿಕಲ್ ರಿಹಾಬಿಲಿಟೇಷನ್ ಫಾರ್ ಪ್ಯಾರಾಲಿಸಿಸ್ ಪೇಷಂಟ್ ವಿತ್ ಅಡ್ವಾನ್ಸ್ಡ್ ಟೆಕ್ನಿಕ್, ಸೆರೆಬ್ರಲ್ ಪಾಲ್ಸಿ ಅಂಡ್ ಡಿಲೇಡ್ ಮೈಲ್ ಸ್ಟೋನ್ ಎಕ್ಸರ್ಸೈಸ್ ಅಂಡ್ ರೆಹೆಬ್ ಫಾರ್ ಪೇಡಿಯಾಟ್ರಿಕ್ ಪೇಷಂಟ್, ಮೈಕ್ರೋ ಕರೆಂಟ್ ಥೆರಪಿ ಫಾರ್ ರೇಡಿಯೇಟಿಂಗ್ ಪೇನ್. ಹೋಮ್ ಫಿಸಿಯೋಥೆರಪಿ, ಟ್ರೀಟ್ಮೆಂಟ್ ಕಂಡೀಷನ್ ಸರ್ವಿಕಲ್ ಅಂಡ್ ಲಂಬರ್ ಸ್ಪಾಂಡಿಲೋಸಿಸ್, ರೇಡಿಯೇಟಿಂಗ್ ಜಾಯಿಂಟ್ ಪೇನ್ ಮ್ಯಾನೇಜ್ಮೆಂಟ್, ಟ್ರೆಪಿಜಿಪಿಸ್, ಸರ್ವಿಕೋಜೆನಿಕ್ ಹೆಡೆಕ್, ವೆರ್ಟಿಗೋ, ಕರ್ಪಲ್ ಟನಲ್ ಸಿಂಡ್ರೋಮ್, ಟೆನ್ನಿಸ್ ಎಲ್ಬೋ, ಗಾಲ್ಫರ್ಸ್ ಎಲ್ಬೋ, ಲೋ ಬ್ಯಾಕ್ ಪೇನ್, IVDP, ಓರ್ಥಿಯಾರ್ಥಿಟಿಸ್, ಫ್ರೋಜರ್ ಶೋಲ್ಡರ್, ಹೀಲ್ ಪೇನ್, ಸ್ಟ್ರೋಕ್ ಅಂಡ್ ಸೆರೆಬ್ರಲ್ ಫಾಲ್ಸಿ ರಿಹಾಬಿಲಿಟೇಷನ್, ಸ್ಪೋರ್ಟ್ಸ್ ಇಂಜುರಿ, ಲಿಗಮೆಂಟ್ ಇಂಜುರಿ ರಿಹಾಬಿಲಿಟೇಷನ್, ಸ್ಟ್ರೈನ್, ಸ್ಪ್ರೇನ್, ಸಾಫ್ಟ್ ಟಿಶ್ಯೂ ಇಂಜುರಿ, ಪೋಸ್ಟ್ ಟ್ರಾಮೆಟಿಕ್ ಸ್ಟಿಫ್ನೆಸ್, ಬೆಲ್ಸ್ ಫಾಲ್ಸಿ, ಪೋಸ್ಟ್ ಕೋವಿಡ್ ರಿಹಾಬಿಲಿಟೇಷನ್. ಫಾರ್ ಅಪಾಯಿಂಟ್ಮೆಂಟ್ ಕಾಂಟ್ಯಾಕ್ಟ್ 0838222222, ಮೊಬೈಲ್ ನಂಬರ್ 9740809295. ಫಾರ್ ವಿಸಿಟ್ G8 ಸುಮನ್ ಲಕ್ಷ್ಮಿ ಎನ್ಕ್ಲೇವ್ ನಿಯರ್ ನಾಗಮಂಗಲ ಹೃದಾಲಿಯ ಕಾಜುಬಾಗ್ ಕಾರವಾರ.